ನಮಸ್ಕಾರ, ನನ್ನ ಹೆಸರು ದಮ್ಮೂರು ಮಲ್ಲಿಕಾರ್ಜುನ ಅಂತೇಳಿ. ಜ್ಞಾನಭಾರತಿ ವಿದ್ಯಾಸಂಸ್ಥೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸಿರಗುಪ್ಪ ತಾಲೂಕಿನ ಪ್ರತಿಭೆಗಳಾಗಿರ್ತಕ್ಕಂಥ ಬಿ ಹರೀಶ್ ಮತ್ತು ಕುರುವಳ್ಳಿ ತಿಮ್ಮಯ್ಯನವರ ನೇತೃತ್ವದಲ್ಲಿ ಹೊರಬರ್ತಕ್ಕಂಥ ಸಿಡಿದೆದ್ದ ಸಿಂಹ ಪಾಕ್ಷಿಕ ಪತ್ರಿಕೆಯ ಆರನೇ ವಾರ್ಷಿಕೋತ್ಸವದ ಅಂಗವಾಗಿ ಹೊರತರುತ್ತಿರುವ ಕಾವ್ಯ ಪಲ್ಲಕ್ಕಿ ಎಂಬ ರಾಜ್ಯಮಟ್ಟದ ಕವನ ಸಂಕಲನಕ್ಕೆ ನನ್ನ ಕವನ ಆಯ್ಕೆಯಾಗಿದ್ದುದು ಖುಷಿಯ ವಿಚಾರ. ಆಯ್ಕೆ ಮಾಡಿದ ಸಂಪಾದಕೀಯ ಮಂಡಳಿಗೆ ಧನ್ಯವಾದಗಳು. ಆಯ್ಕೆಯಾದ ಕವನವನ್ನು ನಿಮ್ಮ ಮುಂದೆ ವಾಚನ ಮಾಡಲು ಬಯಸ್ತೇನೆ. ಕವನದ ಶೀರ್ಷಿಕೆ ಕಾಡುವ ಪ್ರಶ್ನೆ. ನಿನ್ನೆ ಇದ್ದೋನು ಇಂದು ಇಲ್ಲ, ನಿನ್ನೆ ಇದ್ದೋನು ಇಂದು ಇಲ್ಲ, ನಾಳೆ ಇಲ್ಲವೇ ಇಲ್ಲ. ನೆನಪು ಅದು ಇದ್ದಷ್ಟು ದಿನ. ಅಲ್ಲಿಂದ ನೀನೊಂದು ಗೋಡೆಗೆ ನೇತು ಹಾಕಿದ ಫೋಟೋ, ಅಲ್ಲಿಂದ ನೀನೊಂದು ಗೋಡೆಗೆ ನೇತು ಹಾಕಿದ ಫೋಟೋ. ತಿಳಿಯದೆ ಕೇಳುತ್ತಿದ್ದೇನೆ ಇಲ್ಲಿ ನೀ ಬಂದು ಕಡಿದು ಕಟ್ಟಿಹಾಕಿದ್ದೇನು? ನನ್ನದೊಂದು ಪ್ರಶ್ನೆ. ಸೀಮೆಯ ಎಣ್ಣೆಯ ಜಲಪಾತಕ್ಕೆ ಮೈಚೆಲ್ಲಿ ಕಡ್ಡಿಗೀರಿಕೊಂಡು ನಿಗಿನಿಗಿ ಬೆಂಕಿಗೆ ಬೆಂದು ಬೂದಿಯಾದೆ. ಸತ್ತು ಮಾಡಿದ್ದೇನು? ಎತ್ತವರಿಗೆ ಗೆಳೆಯರಿಗೆ ಕೊಟ್ಟದ್ದೇನು? 3 ದಿನಕ್ಕೋ 9 ದಿನಕ್ಕೋ ತಿಥಿ ಊಟ. ಸೋಲು ಅವಮಾನ ಎಲ್ಲರಿಗೂ ಇದ್ದು ಬರುವಂಥದ್ದೇ. ಎಲ್ಲವದಕ್ಕೂ ಸಾವೆಯೇ ಪರಿಹಾರವಾದರೆ ಭೂಮಿಯ ಮೇಲೆ ನೀರಿನಷ್ಟೇ ಸ್ಮಶಾನ. ನೀ ಹೋಗಿ ನಿಜ ಮಾಡಿದ್ದು ಪುತ್ರಶೋಕಂ ನಿರಂತರಂ. ಅಗ್ನಿಯ ಜ್ವಾಲೆಗೆ ಎದೆಯೊಡ್ಡಿ ನಿಂತು ಮೈ ಒಡ್ಡಿದ ನಿನ್ನ ಧೈರ್ಯಕ್ಕೆ ಏನು ಹೇಳಬೇಕೋ. ಸಾವನ್ನೇ ಎದುರುಗೊಳ್ಳುವ ಆ ನಿನ್ನ ಬಂಡ ಧೈರ್ಯ ಬದುಕಿನ ಬದಲಾವಣೆಗೆ ನೀಡಿದ್ದರೆ ಅದೇ ನನ್ನನ್ನು ಈಗಲೂ ಕಾಡುವ ಪ್ರಶ್ನೆ. ಧನ್ಯವಾದಗಳು.